हेलो गुड मॉर्निंग एल्लरिगू वेलकम बैक टू अवर चैनल कृपा मल्नाट नानु कृपा तुम्बा इब्बने बीळ्ता इदे होरगडे एनु कांतने इल्ल आतर बीळ्ता इदे इवत्तु पूरी मत्ते सागु माडोण अंत पूरिगे हिट कलिस्ता इदीनि पूरिगे हिट्न स्वल्प गट्टि कलिसिद्रे चेन्नागिरुत्ते पूरी चेन्नागि उब्बि बरुत्ते इवत्तु स्पेशल आगिरो व्लॉग इदु गाड़ी होगल गुड़ी टेस्ट है साइंस प्रिपरेटरी स्कूल ओद गंटे अलारम इटे अब एचर आगत रात्रेग अलारम हड़ीता है मलगदीन अस्टे अलारम हड़ीता है नाक गंटे गंटे हेल्ताल आम नोड़ी एर गंटे एब्स नान आम गंटे एब्सदे नंग आमने बर नं कण हर एलांतर आगे गंटे अलारम नानी मलगदी अस्ट अलारमें प्लान अब नन अन्स्त एर गंटे ओडित आम हूदरे ओडित नान हिंग अंत ना बरला नं आम आम नाकूवरे ईद गंटे मेले ना चना बनु आम हेचदने आरू वे आगे नाग्रे अदर बनी बीता नोड़ी हू बिटेन कलर डार्क पिंक स्वल्प सण अद्रद माले कट्तर अद्र तर नान यारो मन सगू मे स्वल्प हे ಒಂದಿರುಳ್ಳಿ ಎರಡು ಟೊಮ್ಯಾಟೊ ತುಂಬಾ ಚೆನ್ನಾಗಿರುತ್ತೆ ಇದೊಂದರ ನನ್ನ ಹಳೆ ವಿಡಿಯೋದಲ್ಲಿ ಇವತ್ತು ಹಂಗೆ ತೋರಿಸ್ತೀನಿ ಫುಲ್ ತೋರಿಸಲ್ಲ ನಾನು ಅದು ಕಾರ ಪುಡಿ ಹಾಕಿ ಮಾಡ್ತೀನಿ ಕೆಂಪು ಸಾರು ಮಾಡ್ತೀನಿ ಹಸಿರು ಸಾರು ಮಾಡಲ್ಲ ಹಸಿಮೆಣಸು ಹಾಕಿ ಮಾಡಲ್ಲ ಹಸಿಮೆಣಸು ಹಾಕಿದ್ರೆ ನಮಗೆ ಲಸ್ಟ್ ಇಷ್ಟಪಟ್ಟು ತಿನ್ನಲ್ಲ ಕೆಂಪು ಸಾರು ಅಂದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ಚೆನ್ನಾಗಿ ಇರುತ್ತೆ ಇದು ಚಪಾತಿಗೂ ಆಗುತ್ತೆ ಮತ್ತೆ ಪೂರಿಗೂ ಆಗುತ್ತೆ ಸ್ವಲ್ಪ ಗ್ರೇವಿ ತರ ಇರುತ್ತೆ ಇದು ಇದಕ್ಕೆ ಪನ್ನೀರ್ ಎಲ್ಲ ಹಾಕಿದ್ರೆ ಚಪಾತಿಗೆ ಪನ್ನೀರ್ ಗ್ರೇವಿ ಇದೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಹುರಿಲಿಕ್ಕೆ ಅಷ್ಟೇ ಒಂದು ಸ್ಪೂನ್ ಅಷ್ಟು ಸೋಂಪಿನ ಕಾಳು ಒಂದು ಸ್ವಲ್ಪ ಗೋಡಂಬಿ ಇದಕ್ಕೆ ಟೇಸ್ಟ್ ಕೊಡದೆ ಬಿಳಿ ಎಳ್ಳು ಸ್ವಲ್ಪ ಬಿಳಿ ಎಳ್ಳು ಹಾಕ್ತೀನಿ ಒಂದು ಎರಡು ಸ್ಪೂನ್ ದೊಡ್ಡ ಸ್ಪೂನ್ ಅಲ್ಲಿ ಇಷ್ಟೇನೆ ಇದನ್ನ ಚೆನ್ನಾಗಿ ರುಬ್ಕೊಳ್ತೀನಿ ಕೊನೆಗೆ ಕಾಯಿ ತುರಿ ಹಾಕಿ ನಯಸ್ಸಾಗಿ ರುಬ್ತೀನಿ ಅಷ್ಟೇನೆ ಮತ್ತೆ ಏನು ಹಾಕಲ್ಲ ನಾನು ಆಮೇಲೆ ಗರಂ ಮಸಾಲ ಹಾಕಿ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ಬೌಲ್ ಅಷ್ಟು ಕಾಯಿ ತುರಿ ಹಾಕ್ತೀನಿ ಇದನ್ನ ಚೆನ್ನಾಗಿ ರುಬ್ಕೊಂತೀನಿ ನಯಸ್ ಆಗೋ ರೀತಿ ತಣ್ಣಗಾದ ಮೇಲೆ ಬಾಂಡ್ಲಿಗೆ ನಾನು ಸ್ವಲ್ಪ ಬೆಣ್ಣೆ ಹಾಕ್ತಾ ಇದೀನಿ ಬೆಣ್ಣೆನೂ ಹಾಕಬಹುದು ನನ್ನ ಹತ್ರ ಬೆಣ್ಣೆ ಇತ್ತಲ್ಲ ಹಾಗಾಗಿ ಬೆಣ್ಣೆ ಹಾಕ್ತಾ ಇದೀನಿ ನಾನು ಒಂದು ಪಲಾವ್ ಎಲೆ ಒಂದು ಸ್ವಲ್ಪ ಚಕ್ಕೆ ರುಬ್ಕೊಂಡಿದ್ದೀನಲ್ಲ ಮಸಾಲ ಹಾಕ್ತಾ ಇದೀನಿ ಅದಕ್ಕೆ ಒಂದು ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ತಾ ಇದೀನಿ ಒಂದು ಕಾಲ್ ಸ್ಪೂನ್ ಅಷ್ಟು ಅರಿಶಿನ ಈ ಮಸಾಲೆ ಇದರಲ್ಲಿ ತುಂಬಾ ಚೆನ್ನಾಗಿ ಬೇಯಬೇಕು ಹಸಿ ವಾಸನೆ ಹೋಗೋ ತನಕ ಅದು ಸ್ವಲ್ಪ ಎಣ್ಣೆ ಬಿಡ್ತಾ ಬರುತ್ತೆ ಅಲ್ಲಿ ತನಕ ಬೇಯಿಸ್ಕೊಂತೀನಿ ನಾನು वो
ಒಂದು ಸ್ಪೂನ್ ಅಷ್ಟು ಗರಂ ಮಸಾಲೆ ಹಾಕ್ತಾ ಇದೀನಿ ಬೆಂದಿದೆ ಇದಕ್ಕೆ ನಾನು ಬೆಂದಿರೋ ತರಕಾರಿ ಹಾಕ್ತೀನಿ ಕ್ಯಾರೆಟ್ ಮತ್ತೆ ಬೀನ್ಸ್ ಬಟಾಣಿ ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೆ ನಾನು ತರಕಾರಿ ಬದಲು ನೀವು ಕಾಳುಗಳು ಹಾಕಬಹುದು ಕಾಬೂಲ್ ಚನ್ನ ತುಂಬಾ ಚೆನ್ನಾಗಿರುತ್ತೆ ನಾನು ಮರ್ತ್ಬಿಟ್ಟೆ ನಿನ್ನೆ ಉಪ್ಪು ಹಾಕ್ತಾ ಇದೀನಿ ನಾನು ತರಕಾರಿಗೂ ಸ್ವಲ್ಪ ಉಪ್ಪು ಹಾಕಿದ್ದೆ ಹಾಗಾಗಿ ಸ್ವಲ್ಪ ಹಾಕ್ತಾ ಇದೀನಿ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ ಕುದಿತಾ ಇದೆ ಈಗ ಸ್ವಲ್ಪ ಕಸೂರಿ ಮೇತಿ ಹಾಕ್ತೀನಿ ಇದು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೂ ತುಂಬಾ ಚೆನ್ನಾಗಿರುತ್ತೆ ಇದು ಇಷ್ಟೇ ಮುಗಿತು ಆಮೇಲೆ ಗಟ್ಟಿ ಆಗುತ್ತೆ ಗೋಡಂಬಿ ಎಲ್ಲ ಹಾಕಿರ್ತೀವಲ್ಲ ಈಗ ಇಷ್ಟೆಳು ಇರುತ್ತೆ ಸಾಗು ರೆಡಿ ಆಗಿದೆ ಶ್ರೇಯು ಬಾ ಇಲ್ಲಿ ಈಗ ಎದ್ದಿದ ನಾನು ಬಾ ಇವತ್ತು ಇವರು ನಮ್ಮನೆ ಸ್ಪೆಷಲ್ ಬಾಯ್ ಇವತ್ತು ಇವತ್ತು ಇವರದು ಬರ್ತ್ ಡೇ ಇವತ್ತು ಮಾರ್ಚ್ 3 ಕ್ಕೆ ಇವನು ಹುಟ್ಟಿರೋದು ಆದ್ರೆ ನನಗೆ ಅವನು ಮಾರ್ಚ್ 3 ಕ್ಕೆ ಹುಟ್ಟಿದಂತ ಯಾವಾಗಲೂ ಅನ್ಸಲ್ಲ ಯಾಕಂದ್ರೆ ಅವನು ಹುಟ್ಟಿದ್ದು ಶಿವರಾತ್ರಿ ದಿನ ಅಂದ್ರೆ ಶಿವರಾತ್ರಿ ಜಾಗರಣೆ ಮಾಡ್ತೀವಲ್ಲ ಅವತ್ತು ಅವದ್ರ ನೆಕ್ಸ್ಟ್ ಡೇ ಹುಟ್ಟಿದ್ದು ಆದ್ರೆ ಈ ದಿನ ಜಾಗರಣೆ ಮಾಡ್ತಿದಾನ ಅವನು ಬೆಳಗ್ಗೆ 9 ಗಂಟೆಯಿಂದ ಮಾರನೇ ದಿನ 12 ವರೆ ತನಕ ಜಾಗರಣೆ ಮಾಡ್ತಿದಾನೆ ನಮಗೆ ಹಾಗಾಗಿ ನನಗೆ ಅವನು ಯಾವಾಗಲೂ ಮಾರ್ಚ್ 3 ಕಷ್ಟ ನೆನಪಾಗಲ್ಲ ಇದು ಶಿವರಾತ್ರಿ ದಿನ ಮಾತ್ರ ನನಗೆ ತುಂಬಾ ನೆನಪಾಗುತ್ತೆ ಇವತ್ತು ಅದಕ್ಕೆ ಒಂದು ಎಲ್ಲಾ ಸ್ಪೆಷಲ್ ಇವತ್ತು ಇವತ್ತು ಏನೇನು ಅಂತ ಹೇಳಿ ಅವನೇ ಹೇಳಿದ್ದ ಅದಕ್ಕೆ ಇವತ್ತು ಪೂರಿ ಮತ್ತೆ ಸಾಗು ಮಧ್ಯಾಹ್ನ ಗುಲಾಬ್ ಜಾಮೂನ್ ತಿಳಿಸಾರು ಅನ್ನ ಸಂಜೆ ಸಂಜೆ ಅಂತ ಮಾಡೋಣ ಸಂಜೆ ವೈಟ್ ಪಲಾವ್ ಮಾಡ್ಬೇಕಾ ವೈಟ್ ಪಲಾವ್ ಮಾಡಿ ಗ್ರೇವಿ ತರ ಕೇಳಬೇಕು ಅಂತಿಲ್ಲ ಒಂದು ಹೋಟೆಲ್ ಆಗಿದೆಯಲ್ಲ ಅಲ್ಲಿಂದ ತುಂಬಾ ದಿನ ಆಯ್ತು ಏನಾದ್ರು ವೈಟ್ ಪಲಾವ್ ಮಾಡೋಣ ಎಂತ ಮಾಡೋಣ ನಿಮ್ಗೆ ಹೇಳಿ ಎಂತ ಮಾಡೋಣ ಅವನಿಗೆ ಅವನು ತುಂಬಾ ಸೆಲೆಕ್ಟೆಡ್ ಸ್ವೀಟ್ ಗಳು ತಿನ್ನೋದು ಅವನು ತುಂಬಾ ಏನು ಹೆಚ್ಚಿಗೆ ತಿನ್ನಲ್ಲ ಹೋಳಿಗೆ ತಿಂತಾನೆ ವೈಟ್ ಪಲಾವ್ ಜಾಮೂನ್ ಅಂದ್ರೆ ತುಂಬಾ ಇಷ್ಟ ಅವನಿಗೆ ಅದು ಯಾವಾಗ್ಲೂ ನಾವು ಅದನ್ನ ಮಾಡ್ತೀವಿ ಪೇಡ ಹಾ ಪೇಡ ತಿಂತಾನೆ ಹೋಳಿಗೆ ಹೋಳಿಗೆ ಅಂದ್ರೆ ಅದು ಬಿಸಿ ಬಿಸಿ ಹೋಳಿಗೆ ಆಗ್ಬೇಕು ಅವನಿಗೆ ಹಂಚಿಂದ ಇಳಿದ ಅಲ್ಲೇ ಹಾಕ್ಬೇಕು ನಾನ್ ಹಂಗಾಗಿ ಹೂರ್ಣನ ಟೀ ಕುಡ್ದಿರ್ಲಿಲ್ಲ ಇವತ್ತು ನಾನು ಎದ್ದಿದ್ ಲೇಟ್ ಆಯ್ತಲ್ಲ ಇವಳು ಕಾಲದಲ್ಲಿ ಇವತ್ತೆಲ್ಲ ಲೇಟ್ ಆಗ್ತಾ ಇದೆ ನಂಗೂನು ಅಕ್ಕ 2 ಗಂಟೆಗೆ ಅಲಾರಾಮ್ ಇಟ್ಟಿದ್ಲಿ ಇವತ್ತು ಪುರಿ ಮಾಡ್ಬೇಕು ಪುರಿ ಮಾಡ್ಕೊಡ್ತೀಯ ಪುಟ್ಟ ಇವತ್ತು ಬರ್ತೀ ಡೆ ಬಾಯ್ ಪುರಿ ಮಾಡ್ಕೊಡ್ತೀರಾ ಶ್ರೇಯಸ್ ಯಾರು ಫಸ್ಟ್ ವಿಶ್ ಮಾಡಿದ್ ಇವತ್ ನಿಂಗೆ ಡ್ಯಾಡಿ ನಾನು 2ನೇ ಮಾಡಿದ್ದಲ್ಲ ನೀನಲ್ಲ ನಿನ್ಕಿಂತ ಮುಂಚೆ ನಾನೇ ಮಾಡಿದ್ದು ಇಲ್ಲ ಇಲ್ಲ ನಾನೇ ಫಸ್ಟ್ ಮಾಡಿದ್ದು ನಾನು 2ನೇ ಮಾಡಿದ್ದಲ್ಲ ಮಗ ಡ್ಯಾಡಿ ಫಸ್ಟ್ 2:30 ಅಮ್ಮ ಮಾಡಿದ್ರು ಆಮೇಲೆ ನಾ ಬಂದ್ ನಿಂತ್ರ ಮಕ್ಕಳನ್ನೇ ಆಮೇಲೆ ನೀವ್ ಮಾಡಿದ್ದು ಆಮೇಲೆ ಮಮ್ಮಿ ಹತ್ರ ಮಕ್ಕಂತ ಆಮೇಲೆ ಅಕ್ಕವರ್ ಮಾಡ್ಲು ಅದೇ ನೀನ್ ಲಾಸ್ಟ್ ನಾನು ಡ್ಯಾಡಿ ಫಸ್ಟ್ ಡ್ಯಾಡಿ ಮಾಡಿದ್ ನಂಗೂ ಗೊತ್ತಿಲ್ಲ ಅಡಿಗೆ ಎಲ್ಲ ಆಯ್ತು ಅನ್ನ ಸಾಂಬಾರ್ ಇದು ಪುರಿ ಇದೆ ಮಧ್ಯಾಹ್ನ ಬೆಳಗ್ಗೆ ಇದೆ ತುಂಬಾ ಜಾಮೂನ್ ಮಾಡಿದೀನಲ್ಲ ಸಾಕು ಅಷ್ಟೇನೆ ಬದನೆಕಾಯಿ ತಂದಿದ್ರು ನಮ್ಮನೆಯವರು ಊರಿಂದ ನಮ್ ತೋಟದಲ್ಲೇ ಬಿಟ್ಟಿದ್ದು ಚೆನ್ನಾಗಿರುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ತುಂಬಾ ಬಿಡುತ್ತೆ ಇದು ಊಟ ಮಾಡ್ಬೇಕು ನಮ್ಮನೆಯವರು ಮಗ ಮತ್ತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಮಗಳಿಗೆ ಪ್ರಿಪರೇಟ್ರಿ ಇದೆಯಲ್ಲ ಅವಳು ಬರೀ ಅವಳೊಂದು ಬಿಟ್ಟು ಅವ್ರ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ನಾನು ನಿನ್ನೆ ಮಂಗಳವಾರ ಆಗಿತ್ತು ಅಲ್ಲಿ ಇದು ನಿನ್ನೆ ಸಂಕಷ್ಟಿ ಇತ್ತಲ್ಲ ಹೋಗಿದ್ದೆ ನಿನ್ನೆ ಹಣ್ಕಾಯಿ ಎಲ್ಲ ಮಾಡಿಸ್ಕೊ ಬಂದಿದ್ದೆ ನಿನ್ನೆನೆ ಆ ವಿಡಿಯೋನ ನಾಳೆ ಹಾಕ್ತೀನಿ ಬರ್ತ್ಡೇ ವಿಡಿಯೋ ಮೊದಲು ಹಾಕಿ ಇದ್ರದ್ದು ಮಂಗಳವಾರದ ವಿಡಿಯೋ ಅದ್ರ ನೆಕ್ಸ್ಟ್ ಹಾಕ್ತೀನಿ ಯಾಕಂದ್ರೆ ಬರ್ತ್ಡೇ ವಿಡಿಯೋ ಮುಂಚೆ ಹಾಕೋಣ ಅಂತ ಮಗಂದು ತುಂಬಾ ಗ್ರ್ಯಾಂಡ್ ಆಗಿ ನಾವು ಬರ್ತ್ಡೇ ಸೆಲೆಬ್ರೇಟ್ ಅವತ್ತು ಮಾಡಿಲ್ಲ ನಾವು ಅವನಿಗೆ 1 ವರ್ಷದ ಮಾತ್ರ ಮಾಡಿದ್ವಿ ಆಮೇಲೆ ನಾವೇ ಮನೆಯವರಷ್ಟೇನೆ ಕೇಕ್ ಕಟ್ ಮಾಡಿ ತಿಂತೀವಿ ಅಷ್ಟೇನೆ ಅವನಿಗೆ ಏನಿಷ್ಟ ಅಡಿಗೆ ಮಾಡ್ತೀನಿ ಅವನಿಗೆ ಜಾಮೂನ್ ಇಷ್ಟ ಹಾಗಾಗಿ ಜಾಮೂನ್ ಮಾಡಿದೀನಿ ಮತ್ತೇನು ಮಾಡಲ್ಲ ಈಗ ಸ್ನಾನ ಆಯ್ತು ನಂದು ಪುರಿ ಸಾಗು ಏನು ಇರ್ಲಿಲ್ಲ ಅಂತ ಅವ್ರು ಬೋಂಡ ತಂದಿದ್ದಾರೆ
ರಾತ್ರಿ ಏನು ಮಾಡಣ ರಾತ್ರಿ ಬಿರಿಯಾನಿ ಮಾಡೋಣ ಒಂದು ವೈಟ್ ಪಲಾವ್ ಮಾಡೋಣ ವೈಟ್ ಪಲಾವ್ ಗ್ರೇವಿ ಮಾಡಣ ಗ್ರೇವಿ ತರಲ್ಲ ಬೆಳಗ್ಗೆ ನಾನು ಸರಿ ತಿಂಡಿ ತಿಂದಿರಲಿಲ್ಲ ನಮ್ಮ ಮನೆಗೆ ಸಿಗೊಂಡು ಬಿಟ್ಟಿತ್ತಾ ನಾಕೆ ಕುಡಿ ತಿಂದಿದ್ದೆ ಯೂಶುವಲಿ ಅವಳೇ ಸರ್ವ್ ಮಾಡ್ತಾಳೆ ಬ್ರೇಕ್ಫಾಸ್ಟ್ ಅಲ್ಲ ಅವಳು ಸಿಟ್ ಬಂದಿದ್ದಕ್ಕೆ ಏನು ಮಾಡಿಲ್ಲ ಹಾಗಾಗಿ ತಿನ್ಲಿಕ್ಕೆ ಸಿಗ್ಲಿಲ್ಲ ನಾನು ಕುಡಿ ತಿಂದೆ ಅವಳು ಅದಕ್ಕೆ ಪೂರಿ ಜಾಸ್ತಿ ಉಳಿದಿತ್ತು ದಿನ ಸೆಟ್ ಮಾಡಿದ್ರೆ ತಿಂಡಿ ಮಾಡೋದೇ ಉಳಿಯುತ್ತೆ ಅನ್ಸುತ್ತಲ್ಲ ತುಂಬ ಚೆನ್ನಾಗಿದೆ ಸಾಗು ಚಪಾತಿ ಚೆನ್ನಾಗುತ್ತೆ ಪನ್ನೀರ್ ಹಾಕಿದ್ರೆ ಇನ್ನೂ ಚೆನ್ನಾಗುತ್ತೆ ಸಾರು ಸ್ವಲ್ಪ ಮಾಡಿದ್ದೆ ನಾನು ಚಂದ ಪಾತ್ರೆ ಬೋಂಡಾ ಅಂತ ಬೋಂಡಾ ಬೋಂಡಾ ಅಲ್ಲ ಸಾರಿ ಪಕೋಡಾ ತುಂಬಾ ಚೆನ್ನಾಗಿದೆ ನೀವು ತುಂಬಾ ಇಷ್ಟಪಡ್ತಾರೆ ಅದನ್ನ ನಂಗೆ ಮೆಣಸಿನಕಾಯಿ ಬಜ್ಜಿ ಮಾಡ್ತಾರಲ್ಲ ಅದಷ್ಟು ಇಷ್ಟ ಆಗಲ್ಲ ಅದು ಸ್ವಲ್ಪ ಹಿಟ್ಟಿಟ್ಟು ಅನ್ಸುತ್ತೆ ನಮ್ಮಲ್ಲಿ ನೀವು ಮಾಡೋದೇ ಇಲ್ಲ ಅದನ್ನ ಆಕ್ಚುಲಿ ಬೋಂಡಾ ಮಾಡಲ್ಲ ನಂಗೆ ಬರಲ್ಲ ಮಾಡಕ್ಕೆ ನಾನು ಪಕೋಡಾ ಮಾಡ್ಲಿಕ್ಕೆ ಬರುತ್ತೆ ಏನೋ ಸಿಟ್ ಮಾಡ್ಕೊಂಡು ಮಾಡೋದೇ ಇಲ್ಲ ನಾನು ಹಾಗಾಗಿ ಬೋಂಡಾ ಯಾವಾಗಲೂ ಹೊರಗಡೆ ತರೋದು ನಾನು ನಮ್ಮ ಚಿಕ್ಕಪ್ಪಂಗೆ ತುಂಬಾ ಇಷ್ಟ ನಾನು ಮದುವೆಕ್ಕಿಂತ ಮುಂಚೆ ರಾತ್ರಿ ಎಲ್ಲ ಹೇಳ್ಕಳಿಸಿ ನನ್ನ ಹತ್ರ ಮಾಡಿಸ್ತಿದ್ದೆ ನಂಗೀಗ ನೆನಪಿಲ್ಲ ಮಾಡದೇ ಇಲ್ಲ ನಾನು ಆಕ್ಚುಲಿ ಅವ್ರ ಅಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ ಇದರದ್ದು ಇವ್ರ ಅಮ್ಮ ಪಕೋಡ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವ್ರದ್ದು ಅದೇ ಸ್ಪೆಷಲ್ ನಮ್ಮ ಅಮ್ಮ ಅಡಿಗೆ ಚೆನ್ನಾಗಿ ಮಾಡ್ತಾರೆ ಸಾಂಬಾರ್ ಎಲ್ಲ ಅವ್ರಿಗೆ ಇಷ್ಟ ಇವತ್ತು ಬೆಳಗ್ಗೆ ಇದು ಏನು ವೈಟ್ ಪಲಾವ್ ಮಾಡೋಣ ಅಂತ ಅನ್ಕೊಂಡ್ವಿ ಸಂಜೆ ಆಮೇಲೆ ಬಿರಿಯಾನಿ ಅಂತ ಇತ್ತು ಈಗ ಸಂಜೆ ದಾಲ್ ಮತ್ತೆ ಜೀರಾ ರೈಸ್ ಬಂದಿದೆ ನಂಗೆ ಬೆಳಗ್ಗೆ ಪೂರಿ ಮಾಡಿದೆ ಅಲ್ಲ ಅವಾಗ ಪೂರಿನೂ ಕರೆದೆ ಆಮೇಲೆ ಜಾಮೂನ್ ಮಾಡಿದೆ ಅದನ್ನು ಕರೆದೆ ನಂಗೆ ಎಣ್ಣೆ ಕರೆದಿದ್ದು ಸ್ಮೆಲ್ ಬಂದ್ರೆ ಇಷ್ಟ ಆಗಲ್ಲ ತಲೆ ಎಲ್ಲ ಒಂಥರ ಅನ್ಸುತ್ತೆ ಅದೆರಡು ಆತಲ್ಲ ನಂಗೆ ಏನೋ ಒಂಥರ ಆಗ್ತಾ ಇದೆ ತಲೆ ಒಳಗೆ ಅದಕ್ಕೆ ನಂಗೆ ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇದೆ ಅದಕ್ಕೆ ಏನಾದ್ರು ಸಿಂಪಲ್ ಆಗಿರೋ ಅಡಿಗೆ ಮಾಡ್ರಿ ಅಂದೆ ನಮ್ಮನೇದು ದಾಲ್ ಮತ್ತೆ ಎಂತ ಮಾಡ್ತೀರಿ ಜೀರಾ ರೈಸ್ ಮಾಡಿ ಸ್ವಲ್ಪ ಬಿಂಡಿ ಮತ್ತೆ ಆಲೂಬಂಡಿ ಪಲ್ಯ ಮಾಡ್ತೀನಿ ಚೆನ್ನಾಗಿರುತ್ತೆ ಅದು ತುಂಬಾ ಸಿಂಪಲ್ ಆಗಿರುತ್ತೆ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಚೀಫ್ ಸ್ಟೆಫ್ ಇವತ್ತು ಗೆಸ್ಟ್ ಅಟೆಂಪ್ಟ್ ಇಲ್ಲ ಯಾಕೋ ತುಂಬಾ ಒಂಥರ ಆಗ್ತಾ ಇದೆ ನಾನು ನಿನ್ನೆ ರಾತ್ರಿ 2 ಗಂಟೆಯಿಂದ ಎದ್ದೆ ಅಂದಲ್ಲ ಬೆಳಗ್ಗೆ ವಿಡಿಯೋದಲ್ಲಿ ಹೇಳಿದೆ ಅವಾಗಿಂದ ನಂಗೆ ತಲೆನೆ ಒಂಥರ ಆಗ್ತಾ ಇದೆ ಹಾಗಾಗಿ ಅದ್ ಪೂರಿನೂ ಹಾಗೆ ಉಳಿದಿದೆ ಯಾರು ತಿನ್ಲಿಲ್ಲ ಸಾಗುನು ಇದೆ ಹಾಗಾಗಿ ಬೇಡ ನಾನೇ ಏನಾದ್ರು ಮಾಡ್ರಿ ಅಂದೆ ಮಾಡ್ತೀನಿ ಅಂದದಕ್ಕೆ ದಾಲ್ ಆಗಿದೆ ಅವ್ರು ಮಾಡಿದ್ದಲ್ಲ ನಾನ್ ಮಾಡಿದ್ದು ಜೀರಾ ರೈಸ್ ಮಾಡ್ತಾ ಹುರಿತಾ ಇದಾರೆ ತುಂಬಾ ಚೆನ್ನಾಗಾಗುತ್ತೆ ಇದು ಜೀರಾ ರೈಸ್ ನಾನು ನಮ್ಮನೇದೇ ಅಕ್ಕಿ ಹಾಕಿದೀನಿ ಸೋನಾ ಮಸರಿ ಅದು ಹಾಕಿಲ್ಲ ನಾರ್ಮಲ್ ರೈಸ್ ಹಾಕಿದೀನಿ ಸಣ್ಣ ಮಾಡ್ರಿ ನೀರ್ ಹಾಕ್ಲ ಸ್ವಲ್ಪ ನೀರ್ ಕಮ್ಮಿ ಹಾಕಿದ್ರೆ ಚೆನ್ನಾಗಿರುತ್ತೆ ನೀರು ಉಪ್ಪು ನಮ್ದು ಬಾಕಿ ಎಲ್ಲ ಅವ್ರದ್ದು ಬೆಂಡೆಕಾಯಿ ಹೆಚ್ಚಿಟ್ಟಿದ್ದಾರೆ ಇದು ತುಂಬಾ ಚೆನ್ನಾಗಾಗುತ್ತೆ ಬೆಂಡೆಕಾಯಿ ಪಲ್ಯ ಅದ್ರಲ್ಲಿ ಆಲೂಗಡ್ಡೆ ಇರುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಎಂತ ಚಿನ್ನಿ ಹಪ್ಪಳ ನಮ್ದು ಅಕ್ಕಿ ಹಪ್ಪಳ ಎಲ್ಲ ಖಾಲಿ ಆಗ್ತಾ ಬಂದಿದೆ ನಾನು ಮುಂಬೈಲಿದ್ದೆ ಆಗ ನನ್ನ ಫ್ರೆಂಡ್ಸ್ ಎಲ್ಲ ಬಿಹಾರೀಸ್ ಸೊ ಅವ್ರ ಜೊತೆ ಊಟ ಮಾಡ್ಬೇಕಾದ್ರೆ ಅವ್ರದ್ದು ಸ್ಟೈಲ್ ಸ್ವಲ್ಪ ಕಲ್ತ್ಕೊಂಡಿದ್ದೆ ಬೆಸ್ಟ್ ಫುಡ್ ಏನ್ ಗೊತ್ತಾ ದಾಲ್ ರೈಸ್ ದಾಲು ಜೀರಾ ರೈಸ್ ಮತ್ತೆ ಇದೆರಡು ಕಾಂಬಿನೇಷನ್ ಬ್ಯೂಟಿಫುಲ್ ಮತ್ತೆ ಅವರು ನಿಂಬೆಹಣ್ಣಿಗೆ ಉಪ್ಪಿನಕಾಯಿಗೆ ಏನ್ ಮಾಡ್ತಿದ್ರು ನಿಂಬೆಹಣ್ಣು ಹೆಚ್ಚಿಬಿಟ್ಟು ಸಮ ಉಪ್ಪನ್ನ ಹಾಕಿರ್ತಿದ್ರು ಹಾಕಿದ್ರೆ ಸೋ ಗುಡ್ ಎಷ್ಟು ಚಂದ ಆಗುತ್ತೆ ಅಷ್ಟು ಚಂದ ಆಗ್ತದೆ ಕೇಕ್ ಸಣ್ಣದು ನಾವ್ ಯಾರು ತಿನ್ನಲ್ಲ ಹೆಚ್ಚು ಹಾಗಾಗಿ ಮಕ್ಳು ಮಾತ್ರ ತಿಂತಾರೆ ಸಣ್ಣ ಕೇಕ್ ತಗೊಂಡಿದ್ದಾರೆ ತೋರಿಸ್ತೀನಿ ಒಂದ್ ನಿಮಿಷ ಮಗನ ಹೆಸರು ಶ್ರೇಯಸ್
ಬರ್ತಡೇ ಬಾ ಇಲ್ಲೇ ಇದ್ದಾರೆ ಫೀಲಿಂಗ್ ವೆರಿ ಶೈ ಇದು ಚಾಕು Wow, happy birthday, Neil! Happy birthday to you. Happy birthday to you. Happy birthday, dear Neil. Happy birthday to you. May the good God bless you. May the good God bless you. Happy birthday, Shreyas. Happy birthday. Na na tinsla ringe. Na, aur ne tinsa pa? Wow. ಜಾಮೂನ್ ಫಸ್ಟ್ ಸ್ವೀಟ್ ಇಂದ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿರೋ ಅಡುಗೆ ದಾಲ್ ಜೀರಾ ರೈಸ್ ಆಲೂ ಬೆಂಡಿ ಇಷ್ಟನೇ ತುಂಬಾ ಸಿಂಪಲ್ ಆಗಿರೋ ಅಡುಗೆ ಶುದ್ಧ ದೇಸಿ ಊಟ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಬೇಕಾದ್ರೆ ನಿಂಬೆ ಹಣ್ಣು ಹಾಕಬಹುದು ನಾನು ಉಪ್ಪಿನಕಾಯಿ ಏನು ಹಾಕೊಂಡಿಲ್ಲ ಇಷ್ಟೇನೆ ತುಂಬಾ ಚೆನ್ನಾಗಿರುತ್ತೆ ನಮ್ಮೆಲ್ಲರಿಗೂ ತುಂಬಾ ಇಷ್ಟ ಇದು ಸ್ವಲ್ಪ ಉಪ್ಪು ಐತ್ರಿ ಹಸಿ ಉಪ್ಪು ಬಿಡ್ತಾ ಸ್ವಲ್ಪ ಅಲ್ಲ ಉಪ್ಪು ನೀವು ಹಾಕಿದ್ರಪ್ಪ ನಾನೇ ಉಪ್ಪು ಹಾಕಿದೆ ಸ್ವಲ್ಪ ಉಪ್ಪು ಐತ್ ನಾನು ಯಾವತ್ತೂ ಉಪ್ಪು ಹಾಕಲ್ಲ ತುಂಬಾ ಕಡಿಮೆ ಹಾಕ್ತೀನಿ ಇಲ್ಲ ಸರಿ ಇದೆ ಅಲ್ಲ ಸರಿ ಇದೆ ಸರಿ ಇದೆ ಸ್ವಲ್ಪ ಜಾಸ್ತಿ ಆಗಿದ್ರೆ ತುಂಬಾ ಜಾಸ್ತಿ ಆಗ್ತಿತ್ತು ಇಲ್ಲಿಗೆ ನಾನು ಇವತ್ತಿನ ಈ ವ್ಲಾಗ್ ನ ಮುಗಿಸ್ತಾ ಇದೀನಿ ನನ್ನ ಬರ್ತ್ಡೇ ವ್ಲಾಗ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಯಾರು ಹೊಸದಾಗಿ ನನ್ನ ಚಾನೆಲ್ ನ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಾನು ಹಾಕಿರೋ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು